ನಮಸ್ಕಾರ ವೀಕ್ಷಕರೇ, ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಸುಧಾ ಗೌಡ. ವೀಕ್ಷಕರೇ, ಸಂಖ್ಯೆಗಳ ಮಹತ್ವ ಹಾಗೆ ಸಂಖ್ಯೆಗಳ ವಿಶೇಷತೆಗಳು ಜೊತೆಗೆ ಇಂದಿನ ದ್ವಾದಶ ರಾಶಿಗಳ ಫಲಾಫಲಗಳನ್ನ ತಿಳಿಸಿಕೊಡೋದಕ್ಕೆ ಸಂಖ್ಯಾಶಾಸ್ತ್ರ ಬ್ರಹ್ಮಾಂತನೆ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಆರ್ಯವರ್ಧನ್ ಗುರುಜಿಯವರು ಇವತ್ತು ಕೂಡ ನಮ್ಮ ಜೊತೆಗಿದ್ದಾರೆ. ಇವತ್ತು ಕೂಡ ಸಾಕಷ್ಟು ಮಾಹಿತಿಗಳನ್ನ ತಿಳಿಸಿಕೊಡ್ತಾರೆ. ನಿಮ್ಗೆ ಸಂಖ್ಯಾಶಾಸ್ತ್ರ ಹಾಗೆ ಜ್ಯೋತಿಷ್ಯ ಶಾಸ್ತ್ರ ಬಗ್ಗೆ ಏನಾದರೂ ಸಮಸ್ಯೆಗಳಿದ್ರೆ ನೀವು ಕೂಡ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಬಹುದು. ಗುರುಜಿಯವರು ನಿಮ್ಮ ಜೊತೆ ನೇರವಾಗಿ ಮಾತನಾಡೋದ್ರ ಮೂಲಕ ನಿಮ್ಗೆ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕೂಡ ತಿಳಿಸ್ಕೊಡ್ತಾರೆ. ಹಾಗೆ ಗುರುಜಿಯವರು ಶಿಬಿರಗಳನ್ನ ನಡೆಸ್ತಾ ಇದ್ದಾರೆ. ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಸಂಖ್ಯಾಶಾಸ್ತ್ರದ ಶಿಬಿರಗಳನ್ನ ನಡೆಸ್ತಾ ಇದ್ದಾರೆ. ನಾಲ್ಕು ಭಾನುವಾರಗಳು ಸಂಖ್ಯಾಶಾಸ್ತ್ರ ಹಾಗೂ ನಾಲ್ಕು ಭಾನುವಾರಗಳು ಜ್ಯೋತಿಷ್ಯ ಶಾಸ್ತ್ರ ಶಿಬಿರಗಳನ್ನ ನಡೆಸ್ತಾ ಇದ್ದಾರೆ. ಈ ಒಂದು ಶಿಬಿರಗಳಲ್ಲಿ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಕಲಿಬೇಕು ಅಂತ ನಿಮ್ಗೆ ಆಸಕ್ತಿ ಇದೆಯೋ ಎಲ್ಲವುದನ್ನು ಕೂಡ ಈ ಒಂದು ಶಿಬಿರಗಳಲ್ಲಿ ಗುರುಜಿಯವರು ಹೇಳ್ಕೊಡ್ತಾರೆ. ಅಂದ್ರೆ ನಿಮ್ಮ ಭವಿಷ್ಯವನ್ನ ನಿಮ್ಮ ಜನ್ಮ ದಿನಾಂಕಕ್ಕೆ ಅನುಗುಣವಾಗಿ ಯಾವ ನಕ್ಷತ್ರವನ್ನ ನೀವು ಫಾಲೋ ಮಾಡಬೇಕು, ಯಾವ ದಿನಾಂಕವನ್ನ ನೀವು ಫಾಲೋ ಮಾಡಬೇಕು, ಜೊತೆಗೆ ಯಾವ ಬಣ್ಣವನ್ನ ಫಾಲೋ ಮಾಡಬೇಕು, ನೀವು ನಿಮ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ಯಾವ ಕೆಲಸಗಳನ್ನ ಮಾಡಬೇಕು, ಯಾವ ಉದ್ಯೋಗವನ್ನ ಮಾಡಬೇಕು, ಇದೆಲ್ಲದನ್ನು ಕೂಡ ಗುರುಜಿಯವರು ತಿಳಿಸ್ಕೊಡ್ತಾರೆ. ಜೊತೆಗೆ ನೀವು ಕಲಿಯೋದ್ರ ಜೊತೆಗೆ ನಿಮ್ಮ ಸ್ನೇಹಿತರಿಗಾಗಿರ್ಬೋದು, ನಿಮ್ಮ ಸಂಬಂಧಿಕರಿಗಾಗಿರ್ಬೋದು, ನೀವು ಕೂಡ ಮಾರ್ಗದರ್ಶನ ಮಾಡಬಹುದು. ಹಾಗಾಗಿ ಈ ಒಂದು ಶಿಬಿರಗಳಲ್ಲಿ ನೀವು ಪಾಲ್ಗೊಳ್ಳೋದಕ್ಕೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಮಾಡಿಕೊಂಡು ಶಿಬಿರಗಳಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀನಿ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ತಾಯಿತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತೆ. ಅರಿವಿಗೆ ಶರಣಂದೆ, ಗುರುಗಳು ಶರಣಂದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣಂದೆ, ಸಮಸ್ತ ಅಭಿಮಾನಿ ಕೂಡ ಶರಣಂದೆ. ನಂಬರ್ ಅಂದರೆ ನಾನು, ನಾನು ಅಂದ್ರೆ ನಂಬರು. ಹೇಳ್ತೀನಂತಾಗುತ್ತೋ ಆಗುತ್ತೆ ಅಂತ ಹೇಳ್ತೇನೆ. ಅಭಿಮಾನಿ ದೇವರಿಗೆ ಗೊತ್ತು, ನಂಬರ್ ದೇವ ಆರ್ಯವರ್ಧನ್ ದೇ ಅವ. ಓಕೆ ಗುರುಜಿ, ತಾರೀಕು 17, ಇವತ್ತಿನ ದಿನ ಹೇಗಿದೆ, ಜೊತೆಗೆ 17ನೇ ತಾರೀಕಿನ ವಿಶೇಷತೆಗಳೇನು, 17ನೇ ತಾರೀಕಿನ ಹುಟ್ಟಿರೋರು ಯಾವ ದಿನವನ್ನ ಫಾಲೋ ಮಾಡಬೇಕು, ಯಾವ ನಕ್ಷತ್ರವನ್ನ ಫಾಲೋ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡಿ ಗುರುಜಿ. ನೋಡಿ, ಈ ವರ್ಷ 17, 8 ಇವೆಲ್ಲ ಡೇಂಜರ್ ನಂಬರ್ ಅಂತ ಇದ್ದೆ. 100% ನನಗೆ ಗೊತ್ತಿಲ್ಲ. ಬೆಳಗ್ಗೆ ನನ್ನ ಕ್ಲಾಸ್ ವಾಟ್ಸಪ್ ಗ್ರೂಪಲ್ಲಿ ಏನೋ ಒಂದು ಟ್ರೈನ್ ಹಳಿ ತಪ್ಪಿ ಬಿದ್ದಿತ್ತು ಅಂತ ನನಗೆ ವಾಟ್ಸಪ್ಪಲ್ಲಿ ಕಳಿಸಿದ್ರು. ನಾನು ನ್ಯೂಸ್ ನೋಡಿಲ್ಲ. ಹಾಗಾಗಿ ನನ್ನ ಒಂದು ಪ್ರಕಾರ 100% ಈ ವರ್ಷ ತುಂಬ ಡೇಂಜರ್ ನಂಬರ್ ಅಂತ ಹೇಳ್ತಿದ್ದೆ. 3, 8, 5 ಭಯಂಕರ ಡೇಂಜರ್ ಅಂತ ಹೇಳಿದೆ. ಅದು ನಿಜ ಆಗಿತ್ತು. ಹಾಗಾಗಿ ನಾನು ಹೇಳ್ದಂಗೆ ರೈಡ್ ಆಗುತ್ತೆ ಅಂತ ಹೇಳಿದೆ. ರೈಡ್ ಆಗ್ತಾ ಇದೆ. ನಾನು ಮುಂಚೆಲೆ ಹೇಳಿದೆ, ಬಸ್ಸು ಟ್ರೈನ್ ಬಿದ್ದಮೇಲೆ ಫ್ಲೈಟ್ ಬೀಳುತ್ತೆ ಅಂತ ಹೇಳಿದ್ದೆ. ಹಾಗೆ ಮನೆಯಲ್ಲೂ ಕೂಡ ಬಸ್ ಬಿದ್ದೈತೆ. ನೀವು ನೋಡಿರ್ಬೋದು ಶಿವಮೊಗ್ಗದಲ್ಲಿ, ಅದಾದ್ಮೇಲೆ ಟ್ರೈನು, ನೆಕ್ಸ್ಟ್ ಕಮ್ಮಿಂಗ್ ಅಪ್ ಫ್ಲೈಟು. ಬರ್ದಿಟ್ಟು ಕೇಳಿ, ಯಾರ ಪ್ರಾಣ ಯಾವ ಫ್ಲೈಟಲ್ಲಿ ಇದೆಯೋ ಗೊತ್ತಿಲ್ಲ. ಹೋದ್ಮೇಲೆ ಮನೇಲಿ ಟಂಟಣಕ್ಕಂತ ತಮಟೆ ಬರೆಸ್ತಾರೆ. ಈ ಸಾವು ನ್ಯಾಯವೇ, ಈ ಫ್ಲೈಟು ನ್ಯಾಯವೇ, ಇದು ಸತ್ಯ ಸತ್ಯ ಬರ್ದಿಟ್ಟು ಕೇಳಿ. ಸತ್ತಾಗಳ್ತಾರೆ ನಮ್ಮನ್ನೇನು, ನಮ್ಗೆ ಗುರುತಿಸುವಷ್ಟೇ ನಾವಿರೋದನ್ನ ಪ್ರಕೃತಿಯಲ್ಲಿ ಹೇಳ್ತಾ ಹೋಗ್ತೀವಿ. ಇಲ್ಲಿ ಸಖತ್ 17 ನಂಬರ್, ಸಖತ್ ಪವರ್ಫುಲ್ ಅಂತ ನಂಬರ್. 1 ಅಂದ್ರೆ ರವಿ, 7 ಅಂದ್ರೆ ಕೇತಕರ, ಇವೆರಡು ಸೇರಿ ಸಖತ್ ವೈಬ್ರೇಷನ್ ನಂಬರ್ ಆಗುತ್ತೆ. ಇವೆರಡಕ್ಕೂ ನೇಮ್ ನಂಬರ್ ಎಂ, ಸಖತ್ ಪವರ್ಫುಲ್ ಆಗಿರುತ್ತೆ ಎಂ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಬಹಳ ಚೆನ್ನಾಗಿ ಸಖತ್ ಮೋದಿ 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 ಅಂತ ಕರೆದ್ಮೇಲೆ ತುಂಬಾ ಸಖತ್ ಸಕ್ಸಸ್ ಅನ್ನ ಕಂಡು, ನರೇಂದ್ರ ಮೋದಿಗಿಂತಲೂ ಕೂಡ ಮೋದಿ ಅನ್ನೋ ನಂಬರ್ ಸಖತ್ ಪವರ್ಫುಲ್ ಆಗುತ್ತೆ. ಎಂಒ ಮತ್ತೆ ಡಿ ಅಕ್ಷರಗಳು ಸಖತ್ ರಾಜಯೋಗವನ್ನು ಕೊಡ್ತವೆ. ಹಾಗಾಗಿ ಈ ನಂಬರ್ಗೆ ಸಖತ್ ಯೋಗವನ್ನು ಕಾಣ್ತೀರಿ 100%. ನೋಡಿ, ಇವಾಗ 5ನೇ ತಿಂಗಳು ಸರಿಲ್ಲ ಅಂತ ಹೇಳಿದ್ರೆ ಎಲ್ಲ ಬ್ಯಾಂಕಲ್ಲೂ ದುಡ್ಡಿಲ್ಲ ಅಂತ ಹೇಳ್ತಾರೆ. ನೋಡಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಯಾವಾಗಲೂ ಹೇಳಿದೆ, ಈ 2000 ರೂಪಾಯಿ ನೋಟು ನಮ್ಮ ಇದಕ್ಕೆ ಆಗ್ಬರಲ್ಲ, ಸ್ವಲ್ಪ ಡಿಸ್ಟರ್ಬ್ ಮಾಡುತ್ತೆ ಅಂತ ಹೇಳ್ತಿದ್ದೆ. ಆಮೇಲೆ ಈ ಸರಿ 5ನೇ ತಿಂಗಳು ಸರಿಲ್ಲ ಅಂತ ಹೇಳಿದೆ. 5ನೇ ತಿಂಗಳು ಸರಿಲ್ಲ ಅಂತ ಹೇಳಿದರೆ ಅದರಲ್ಲಿ 14ನೇ ತಾರೀಕಿನ ಸ್ಟಾರ್ಟ್ ಆಗಿದೆ ಆ ಪ್ರಾಬ್ಲಮ್ಮು. ಹಾಗಾಗಿ 5ನೇ ತಿಂಗಳು 14ನೇ ತಾರೀಕು. ನೋಡ್ರಿ, ನಾವು ಹೇಳ್ತೀವಿ ಅಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀವೋ, ಖಂಡಿತಲ್ಲೂ ಕೂಡ ನಂಬರ್ದೆ ಅವ ಅಂತ ಹೇಳ್ತೀನಿ. ಖಂಡಿತಲ್ಲಿ ಕೂಡ ನಮ್ದಲ್ಲ ಅವ, ನಂಬರ್ದವ. ಹಾಗಾಗಿ ಈ ವರ್ಷ ಹುಷಾರಾಗಿರ್ಬೇಕಾಗುತ್ತೆ. ನೋಡಿ, ಇಲ್ಲಿ ಭಾಳ ಚೆನ್ನಾಗಿ 17ನೇ ತಾರೀಕರು ಈ ವರ್ಷ ಯಾರು ಅಂತ ಸಕ್ಸಸ್ಸನ್ನು ಕಂಡಿಲ್ಲ 100% ಬರ್ದಿಟ್ಟು ಕೇಳಿ. ಡೆವಿಲಿಯರ್ಸು ಮತ್ತು 17ನೇ ತಾರೀಕು, ಆಮೇಲೆ ವಾಟ್ಸನ್ 17ನೇ ತಾರೀಕು. ನೋಡಿ, ತುಂಬ ತೊಂದರೆ ಸಿಗಾಕೆಂದ್ರು, ತುಂಬ ಭಾಳ ಬೇಜಾರಾಗೋದ್ರು. ಹಾಗಾಗಿ ಈ ಸರಿ ಸಕ್ಸಸ್ಸನ್ನು ಕಾಣ್ತೀರ, ಸ್ವಲ್ಪ ಫೇಲ್ಯೂರ್ ಆಗ್ತೀರಿ, ಇನ್ನು ಮುಂದೆ ಸಖತ್ತಾಗಿರ್ತೀರ. ಇವತ್ತಿನ ಡೇಟ್ ಯಾರಿಗಪ್ಪ ಅಂದರೆ 1, 10, 19 ಅಷ್ಟು ಚೆನ್ನಾಗಿಲ್ಲ. 2, 11, 10, 20, 29 ಓಕೆ. 3, 12, 21, 30 ಓಕೆ. 4ಕ್ಕೆ ಚೆನ್ನಾಗಿದೆ, 13ಕ್ಕೆ ಚೆನ್ನಾಗಿಲ್ಲ, 22ಕ್ಕೆ ಚೆನ್ನಾಗಿದೆ, 31ಕ್ಕೆ ಚೆನ್ನಾಗಿಲ್ಲ, ಬರೀ 5ಕ್ಕೆ ಚೆನ್ನಾಗಿಲ್ಲ, 14ಕ್ಕೆ ಸೂಪರ್ ಆಗಿರುತ್ತೆ. 14 ಸೂಪರ್, 14 ಅಂದ್ರೆ ಸಖತ್ತಾಗಿರುತ್ತೆ. ನೋಡಿ, ಇಲ್ಲಿ 14 ಮ್ಯಾಚ್ ಕೂಡ ಇದೆ. ಖಂಡಿತಲ್ಲಿ ಕೂಡ ನಾವು ಹೇಳ್ದಂಗೆ ಮ್ಯಾಚನ್ನ ಆಡ್ತಾವ್ರೆ. ಇವತ್ತು ಸಖತ್ ಮ್ಯಾಚ್ ಆಗಿದೆ, ಯಾಕಂದರೆ ಇಲ್ಲಿ ಸನ್ರೈಸ್ ಕ್ಯಾಪ್ಟನ್ ಕೂಡ ಖಂಡಿತಲ್ಲಿ ಕೂಡ ಇಲ್ಲೇನಾಗುತ್ತೆ, ಡೆವಿಲ್ ವಾರ್ನರ್ ಕೂಡ 27ನೇ ತಾರೀಕು, ಇಲ್ಲೇನಾಗುತ್ತೆ 14ನೇ ತಾರೀಕು. ಖಂಡಿತಲ್ಲಿ ಕೂಡ ಇಲ್ಲಿ ಸಖತ್ ಮಿರಾಕಲ್ ಅಂದರೆ ಇಲ್ಲಿ ಗಂಭೀರ 14ನೇ ತಾರೀಕು. ಭಾಳ ಚೆನ್ನಾಗಿರೋ ಒಂದು ವೈಬ್ರೇಷನ್ ಇವತ್ತಿನ ಮ್ಯಾಚು, ಸಖತ್ತಾಗಿದೆ. ನಾನು ನಿನ್ನ ಅವತ್ತು ಬರೆ ಶ್ರವಣ ನಕ್ಷತ್ರ ಮಕರ ರಾಶಿ, ಈ 27 ನಕ್ಷತ್ರದಲ್ಲಿ ಈ ವರ್ಷ ಸಖತ್ ಕೆಟ್ಟು ಕೆರೆ ಹಿಡಿದಿರೋದು ಮಕರ ರಾಶಿ. ಇಲ್ಲಿ ಶ್ರವಣ ನಕ್ಷತ್ರ
ತುಂಬ ಕೆಟ್ಟು ಕೆರ ಹಿಡಿದಿದೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮಕರ ರಾಶಿಗೆ ಟೈಮ್ ಚೆನ್ನಾಗಿಲ್ಲ, ತುಂಬ ಹುಷಾರಾಗಿರಿ. ಮಕರ ರಾಶಿಯವ್ರ ಮನೆ ಮುಂದೆ ಹೆಣ ಬೀಳೋದೊಂದು ಬಾಕಿ, ಆ ಮಟ್ಟಕ್ಕೆ ಗ್ರಹಗಳು ಕೆಟ್ಟು ಅದಗೆಟ್ಟವೆ. ಯಾವ ದುಡ್ಡು ಇಸ್ಕೊಳಕ್ಕಲ್ಲ, ಯಾವ ಪರಿಹಾರಗಳಿಲ್ಲ. ನೀವು ಸುಮ್ಮನೆ ಪರಿಹಾರ ಅಂತ ತಿಳ್ಕೊಳಕ್ಕೆ ಹೋದ್ರೆ ನಿಜವಾಗ ತಪ್ಪಾಗುತ್ತೆ. ಯಾರು ಈ ಭೂಮಿಯಲ್ಲಿ ಜ್ಯೋತಿಷ ಹೇಳೋನು ಪರಿಹಾರ ಹೇಳ್ತಾನೆ ಅವನಿಗೆ 100% ಅವನಿಗೆ ಜ್ಯೋತಿಷ ಗೊತ್ತಿಲ್ಲ ಅಂತ ಅರ್ಥ. ಅಂದರೆ ಅವನು ಬಿಸ್ನೆಸ್ ಮಾಡ್ತಾನಂತ. ಜ್ಯೋತಿಷ ಕೇಳಕ್ಕೆ ಬಂದರೆ ನೋಡಪ್ಪ ಈ ಗ್ರಹ ಹಿಂಗೆ ಮಾಡುತ್ತೆ, ಇಂಥ ಗ್ರಹ ಹಿಂಗೆ ಮಾಡುತ್ತೆ, ಹಿಂಗೆ ಹಿಂಗೆ ಮಾಡಪ್ಪ ಅಂದ್ರೆ ಓಕೆ, ಈ ಗ್ರಹ ಶಾಂತಿ ಮಾಡಿಸ್ಬೇಕು, ಆ ಗ್ರಹ ಶಾಂತಿ ಮಾಡಿಸ್ಬೇಕು, ಇವನು ತಿಥಿ ಮಾಡಿಸ್ಬೇಕು ಅಷ್ಟೇ. ಖಂಡಿತಲ್ಲಿ ಕೂಡ ಅವನ ಗ್ರಹನ ಶಾಂತಿ ಮಾಡೋಕ್ಕೆ ಮನುಷ್ಯನ ಯಾವಾಗ ಕೇಳಿದ್ರೆ ಶಾಂತಿ ಮಾಡಿಸೋಕ್ಕಾಗುತ್ತೆ. ಇನ್ನೂ ಬೇಕು ಅನ್ನೋ ಇನ್ನೂ ಬೇಕು ಅಂತ ಆಸೆಯನ್ನು ಜಾತಿಲಿ ಬಿಟ್ಟಿದ್ದಾನೆ. ಖಂಡಿತಲ್ಲಿ ಕೂಡ ಯಾವನ ಕೈಲೂ ಈ ಭೂಮಿಯಲ್ಲಿ ಶಾಂತಿ ಮಾಡೋಕ್ಕಾಗಲ್ಲ. ಖಂಡಿತಲ್ಲಿ ಕೂಡ ನಾನು ನವಗ್ರಹ ಟೆಂಪಲ್ ಹೇಳ್ತೀನಿ, ಅಲ್ಲಿ ಗ್ರಹಗಳಿದ್ದಾವೆ, ಅಲ್ಲಿ ಏನೋ ಹಾಕಿದ್ರು ದೇವ್ರಿಗೆ ಸೇರುತ್ತೆ ಅಷ್ಟೇ ಅಂತ ಹೇಳ್ತೀನಿ. ಇನ್ನು ಎಲ್ಲೇ ನೀನು ನವಗ್ರಹಗಳನ್ನ ಸುತ್ತಿ, ಯಾವುದೇ ದೇವಸ್ಥಾನದಲ್ಲಿ ನವಗ್ರಹ ಸುತ್ತಿ, ನಿಮಗೇನೂ ಆಗಲ್ಲ. ಖಂಡಿತಲ್ಲಿ ಕೂಡ ರೋಡಲ್ಲಿ ಕಾರ್ ಓಡಿಸ್ದಂಗಿರುತ್ತೆ, ಡೀಸೆಲ್ ಖಾಲಿ ಆಗುತ್ತೆ, ಹಂಗೆ ಅಷ್ಟೇ. ನಿಮ್ಮ ಎನರ್ಜಿ ವೇಸ್ಟ್ ಆಗುತ್ತೆ. ನಿಮ್ಮ ಎನರ್ಜಿ ಬೇಕು ಅಂದರೆ ನವಗ್ರಹ ಟೆಂಪಲ್ಗೆ ಹೋಗಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ, ಒಳ್ಳೇದಾಗುತ್ತೆ. ನಾಳೆ 6, 15, 24 ಇವತ್ತು ಸೂಪರ್ ಆಗಿರುತ್ತೆ, 7, 16, 25 ಅಷ್ಟು ಚೆನ್ನಾಗಿಲ್ಲ, 8ನೇ ತಾರೀಕು ಚೆನ್ನಾಗಿಲ್ಲ, 17ಕ್ಕೆ ಚೆನ್ನಾಗಿದೆ, 26ಕ್ಕೆ ಚೆನ್ನಾಗಿದೆ, 9, 18, 27 ಸೂಪರ್ ಆಗಿದೆ. ಓಕೆ, ವೀಕ್ಷಕರು ಇನ್ನು ಮತ್ತಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತಾರೆ ಗುರುಜಿ. ಅದಕ್ಕಿಂತ ಮುಂಚೆ ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಬೇಕಾದ್ಮೇಲೆ. ವಿರಾಮದ ನಂತರ ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರಿಗೆ ಗುರುಜರು ಶಿಬಿರಗಳನ್ನು ಪ್ರಾರಂಭ ಮಾಡಿದ್ದಾರೆ. ನಿಮಗೆ ಸಂಖ್ಯಾಶಾಸ್ತ್ರ ಹಾಗೆ ಜ್ಯೋತಿಷ ಶಾಸ್ತ್ರವನ್ನು ಕಲಿಬೇಕು ಅಂತ ಆಸಕ್ತಿ ಇದ್ರೆ ಖಂಡಿತವಾಗ್ಲೂ ಶಿಬಿರಗಳಲ್ಲಿ ಪಾಲ್ಗೊಳ್ಬಹುದು. ನಿಮ್ಮ ಟಿವಿ ಸ್ಕ್ರೀನ್ನಲ್ಲಿ ಕಾಣಿಸ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡಿ ರಿಜಿಸ್ಟರ್ ಮಾಡಿಕೊಂಡು ಶಿಬಿರಗಳಲ್ಲಿ ಪಾಲ್ಗೊಳ್ಬಹುದು. ಈ ಒಂದು ಶಿಬಿರಗಳಲ್ಲಿ ನಿಮಗೆ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಜ್ಯೋತಿಷ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ವಿಚಾರಗಳನ್ನು ಕಲಿಯೋದಿರುತ್ತೆ. ನಿಮ್ಮ ಜನ್ಮದಿನಾಂಕಕ್ಕೆ ಅನುಗುಣವಾಗಿ ನೀವು ಯಾವ ಮೊಬೈಲ್ ನಂಬರ್ನ ಫಾಲೋ ಮಾಡಬೇಕು, ಜೊತೆಗೆ ಯಾವ ಒಂದು ಗಾಡಿ ನಂಬರ್ನ ಫಾಲೋ ಮಾಡಬೇಕು ಅನ್ನೋದನ್ನು ಕೂಡ ಗುರುಜರು ಹೇಳ್ಕೊಡ್ತಾರೆ. ಯಾಕಂತಂದ್ರೆ ಹೇಳ್ತಾ ಇರ್ತಾರೆ, ಮೊಬೈಲ್ ನಂಬರಿಂದ ಕೂಡ ತೊಂದರೆ ಆಗುತ್ತೆ, ಗಾಡಿ ನಂಬರಿಂದ ಕೂಡ ತೊಂದರೆ ಆಗುತ್ತೆ. ಯಾವ ಸಂಖ್ಯೆ ಅಂದ್ರೆ ಯಾವ ಜನ್ಮ ದಿನಾಂಕವನ್ನು ಹೊಂದಿರೋರು ಯಾವ ರೀತಿ ನಂಬರ್ಗಳನ್ನ ಇಟ್ಕೋಬೇಕು, ಯಾವ ರೀತಿ ನಂಬರ್ಗಳನ್ನ ಇಟ್ಕೋಬಾರ್ದು ಅನ್ನೋ ಸಾಕಷ್ಟು ವಿಚಾರಗಳನ್ನ ಹೇಳ್ತಾನೆ ಇರ್ತಾರೆ. ಅಂತ ವಿಚಾರಗಳನ್ನ ನೀವು ಶಿಬಿರಗಳಲ್ಲಿ ಕಲ್ತ್ಕೋಬಹುದು. ಹಾಗಾಗಿ ಈ ಒಂದು ಶಿಬಿರಗಳಲ್ಲಿ ನೀವು ಪಾಲ್ಗೊಂಡ್ರೆ ನಿಮಗೂ ಕೂಡ ನಿಮ್ಮ ಭವಿಷ್ಯವನ್ನ ನೀವೇ ಕಂಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಗುರುಜಿ. ಇವತ್ತು ಯಾವ ಬಣ್ಣವನ್ನ ಅನುಸರಿಸಬೇಕು ಇವತ್ತು ಹುಟ್ಟಿದವರು? ಇವತ್ತು ಹಸಿರು ಕಲರ್ ತುಂಬಾ ಒಳ್ಳೆ ಬಣ್ಣ, ಬ್ಲೂ ಕಲರ್ ತುಂಬಾ ಒಳ್ಳೆ ಬಣ್ಣ, ಸಖತ್ತಾಗಿರುತ್ತೆ. ಬ್ಲೂ ಮತ್ತು ಹಸಿರು ಸಖತ್ತು, ರೆಡ್ಡು ತುಂಬ ಚೆನ್ನಾಗಿ, ರೆಡ್ ಅಂಡ್ ಬ್ಲ್ಯಾಕ್ ಅಂಡ್ ಹಸಿರು ತುಂಬಾ ಒಳ್ಳೆ ಬಣ್ಣ, ಇವತ್ತು ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡ್ತೀವಿ? ಇವತ್ತು ಮಾತಾಡಿದ್ದೀನಿ, ಇನ್ನೇನು ಫೋನ್ ಕರೆಗಳನ್ನ ವಿಚಾರಿಸಿ ಅವ್ರಿಗೆ ಕ್ಲೈಂಟ್ಗೆ ಏನು ಪರಿಹಾರಗಳು ಕೊಡೋಣ. ಓಕೆ, ಇನ್ನು ಗುರುಜಿ ಸಾಮಾನ್ಯವಾಗಿ ನೀವು ಹೇಳ್ತಾ ಇರ್ತೀರಾ ಸಂಖ್ಯೆಗಳ ಬಗ್ಗೆ, ಇವತ್ತು 17 ಅನ್ನೋದ್ರ ಜೊತೆಗೆ 8ನೇ ತಾರೀಕು ಅದು ಬೇರೆ ಡೇಂಜರ್ ಅಂತ ಹೇಳ್ತೀರಾ, ಯಾಕೆ 8ನೇ ತಾರೀಕು ಡೇಂಜರ್ ಅಂತ? ನಾನು ಒಂದೊಂದು ವರ್ಷ ಒಂದೊಂದು ಹೇಳ್ತೀನಿ. ಹಾಗಾಗಿ ಇಡೀ ವರ್ಲ್ಡ್ ಅಲ್ಲಿ ಯಾವನು ಸಾಧನೆ ಮಾಡೋರಷ್ಟು ನಾನು ಸಾಧನೆ ಮಾಡಿದ್ದೀನಿ ಜ್ಯೋತಿಷದಲ್ಲಿ, ನನಗಿರೋ ನಂಬಿಕೆ. ಖಂಡಿತಲ್ಲ ಕೂಡ ನಾನು ನನ್ನ ಪ್ರಾಣ ಹೋದರೂ ಪರಲ್ಲ ಜ್ಯೋತಿಷಕ್ಕೆ, ಹಾಗಾಗಿ ನೋಡ್ ರೋಡಲ್ಲಿ ಸತ್ರು ಪರವಾಗಿಲ್ಲ, ನಾನು ಜ್ಯೋತಿಷನೇ ನನ್ನ ಪ್ರಾಣ ಖಂಡಿತಲ್ಲೂ ಕೂಡ. ಯಾಕಂದರೆ ಎಲ್ಲವನು ಜ್ಯೋತಿಷವನ್ನು ಹೊಟ್ಟೆಪಾಡಿಗೋಸ್ಕರ ಸುಮ್ಮನೆ ಒಂದು ನಾಟಕಕ್ಕೋಸ್ಕರ ಬಳಸಿದರು. ನಾನು ಚಾಲೆಂಜಿಗಾಗಿ ಬಂದೆ, ಚಾಲೆಂಜಿಗಾಗೆ ಮಾಡ್ತಾಯಿದ್ದೀನಿ. ನಾನು ಅದಕ್ಕೆ ಕ್ರಿಕೆಟ್ ಬಗ್ಗೆನೇ ತಗೊಂಡೆ, ಪ್ರಕೃತಿ ಬಗ್ಗೆ ಹೇಳಿದೆ. ನಾನು ನಿಜವಾಗ್ಲೂ ಕೂಡ ಜನನ ನಾನು ಕರೀಲ್ಲ, ಜನ ನನ್ನ ಹತ್ರ ಬಂದರು. ನಾನು ಹೇಳಿದ್ದು ಕ್ರಿಕೆಟ್ಗೆ ಮತ್ತು ಪ್ರಕೃತಿಗೆ, ದೇವಸ್ಥಾನಗಳಿಗೆ, ದೇವರುಗಳಿಗೆ, ಗಾಳಿಗೆ, ಇದಕ್ಕೆ ಹೇಳಿದೆ ಜ್ಯೋತಿಷನ. ಊರ್ದೆಲ್ಲರಿಗೆ ನಂದನ್ನು ಕೂಡ ಹೇಳಿದೆ, ನನ್ನನ್ನು ಕೂಡ ಬಿಡಲ್ಲ ಅಂತ. ಹಾಗಾಗಿ ಜನ ನನ್ನ ಹತ್ರ ಬಂದರು. ನಾನು ಜನನ ಬರೋ ಅಂಥ ಜ್ಯೋತಿಷ ನಾನು ಯಾವತ್ತು ಹೇಳಿ, ನಿನ್ನ ಮೊಬೈಲ್ ನಂಬರ್ ತಗತ್ತೆ ಅದು ಸರಿಲ್ಲ ಅಂತ ಹೇಳಿದೆ. ನಿನಗೆ ಸರಿಲ್ಲ ಅಂತ ನಾನು ಹೇಳಲ್ಲ, ಏಯ್ ನಿನಗೆ ತಪ್ಪು ಅಂತ ಹೇಳಲ್ಲ. ಜನ ಎಲ್ಲರಿಗೂ ಓಪನ್ ಆಗಿ ಹೇಳ್ತಾರೆ, ನಿನಗೆ ನೋಡಮ್ಮ ಏ ಶಾಂತಿ ಮಾಡಿಸ್ಬೇಕನಮ್ಮ ಅಂತಾರೆ. ಏನು ಶಾಂತಿ ಮಾಡ್ತಾರೆ ನಾವು ನೋಡಿ. ಹಲೋ ನಮಸ್ತೆ. ಹಲೋ ನಮಸ್ಕಾರ ಮೇಡಮ್. ನಿರಂಜನ್ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ನನ್ನ ಹೆಸರು ಸುರಂಜನ್ ಅಂತ ಹೇಳಿ, ಗುರುಜಿ ಕೊಟ್ಟಿರೋ ನೇಮ್ ನಾನು. ಸುರಂಜನ್? ಹಾ ಸುರಂಜನ್, SURANJAN. ಓಕೆ, ಏನ್ ಮಾಡ್ಕೊಂಡಿರೋ ಸುರಂಜನ್ ಅವರು? ಹಾ ಮ್ಯಾಮ್ ನಾನು ಎಂಎ ಫಸ್ಟ್ ಇಯರ್ ಮುಗಿಸಿದೀನಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು ಇವತ್ತು? ಗುರುಜಿ ಜೊತೆ ಮಾತಾಡ್ಬೇಕು. ಗುರುಜಿ ಜೊತೆ ಕೊಡಿ. ಓಕೆ ಮಾತಾಡಿ ಸರ್. ಮಾತಾಡಿ, ನೀವು ಕಣ್ ಕಾಣಕ್ಕಲ್ಲ ನಿಮ್ಗೆ ಎರಡು ಅಲ್ವಾ? ಹೌದು ಗುರುಜಿ, ನನ್ಗೆ ಕಾಣಿಸೋದಿಲ್ಲ, ಎರಡು ಕಣ್ ಕಾಣಿಸಲ್ಲ. ಕ್ಲಾಸಿಗೆ ಬಂದಿದೆ, ಕ್ಲಾಸಿಗೆ ಬಂದು ನನ್ನ ಕ್ಲಾಸ್ ಕಲ್ತಿದ್ದೀನಿ. ನೋಡಪ್ಪ ನೀನ್ ನೋಡು, ನೀನ್ ಕೇಸ್ ಹಾಕ್ಬೇಕಾಯ್ತು, ನೀನ್ ನನಗೆ ಹೊಡಿಬೇಕಾಯ್ತು, ನೀನ್ ಒದಿಬೇಕಾಯ್ತು ನನಗೆ. ನಾನು ಅದನ್ನ ಒಪ್ಕೊಳ್ತಿದ್ದೆ. ನಿನ್ ಕಣ್ಣು ಕಾಣದನ್ನು ಬಂದು ಕ್ಲಾಸಲ್ಲಿ ಕಲಿತೆ. ಕಣ್ಣು ಕಾಣೋಕೆ ನೆಟ್ ಕಾಣಲ್ಲ ಖಂಡಿತಲ್ಲಿ ಕೂಡ. ನಿನ್ಗೆ ಹೆಂಗ್ ಕಾಣ್ತು ಕಣ್ಣು ಕಾಣದವ್ರು ನನ್ನ ಕ್ಲಾಸಲ್ಲಿ ಬರೋದು? ಬರೀ ಹೇಳೋದು ಕೇಳಿಸ್ಕೇದೆ, ಇನ್ನ ಬರ್ದಿರೋದು ನೀನ್ ನೋಡೇ ಇಲ್ಲ. ನಿನ್ಗೆ ಏನ್ ಅನಿಸ್ತು? ಸೂಪರ್ ಗುರುಜಿ, ನೀವು ಹೇಳಿದ್ರು ಅಷ್ಟು ಪೇಷನ್ಸ್ ಇಂದ ಹೇಳ್ಕೊಟ್ಟಿದ್ದೀರಾ ನಮಗೂ ಕೂಡ. ನಾನು
ಒಂದೊಂದ್ ಟೈಮ್ ಅಲ್ಲಿ ಬೋರ್ಡ್ ಮೇಲೆ ಬರ್ದಿರೋದು ಕಾಣಿಸ್ಲಿಲ್ಲ ಅಂದ್ರೆ ಗುರುಜಿ ನನಗೆ ಕಾಣಿಸೋದಿಲ್ಲ, ನೀವು ಓಪನ್ ಆಗಿ ಹೇಳ್ಬೇಕು ಬಾಯಿಂದ ಅಂದ ತಕ್ಷಣ ನೀವು ಓರಲ್ ಆಗಿನ ಹೇಳ್ಕೊಡ್ತೀರ. ಹೌದಾ, ಓಕೆ ಓಕೆ, ನಾನು ಆಯ್ತು ಸರಿ ಹೇಳ್ತೀನಿ ಅಂತ ನೀವು ಒಂದ್ಸರಿ ಅವ್ರಿಗೆ ಬರೆದು ಮತ್ತೆ ನನಗೆ ಓವರ್ಲ್ ಹೇಳ್ಕೊಡ್ತೀವ್ರಿ. ನಾನು ಕಲ್ತಿದ್ದೀನಿ ಅಸ್ಟ್ರಾಲಜಿನೂ, ಅಸ್ಟ್ರಾಲಜಿ ಕಷ್ಟ ಆಗುತ್ತೆ, ಬಟ್ ಗ್ರಹಗಳು ಇಂತಿಂತದ ಇಂತಿಂತನ್ಗೆ ಓಕೆ. ಆದ್ರೆ ಕೇಳಿಸ್ಕೊಂಡಿರೋದು ಕಾಣಿಸೋದಿಲ್ಲಲ್ಲ ಕುಂಡಲಿ, ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದು ಬಿಟ್ರೆ ಏನ್ ಸಂಖ್ಯಾಶಾಸ್ತ್ರ ಇದೆ, ಪ್ರತಿಯೊಂದು ಈ ನಂಬರ್ ಇದಾಗುತ್ತೆ ಇದಾಗಲ್ಲ ಇಂತಿಂತ ಡೇಟ್ಗೆ ಇದಿಲ್ಲ ಅಂತ ಎಲ್ಲ ಪಕ್ಕ ನಾನು ತಿಳ್ಕೊಂಡಿದ್ದೀನಿ, ನಿಮ್ಮಿಂದ ಕಲ್ತಿದ್ದೀನಿ. ಇವಾಗ ನಾನು ಗೈಡ್ ಮಾಡಬಲ್ಲ ಹಿಂಗ್ ಹಿಂಗ್ ಆಗುತ್ತೆ ಹಿಂಗ್ ಹಿಂಗಿಲ್ಲ ಅಂತೇಳಿ. ಆದ್ರೆ ಗುರುಜಿ ನೀವ್ ಹೇಳ್ತಿರೋದೆಲ್ಲ ನಡೀತಾ ಇದೆ, ಯಾರು ನಿಮ್ ತರ ಬಂದು ಲೈವ್ ಅಲ್ಲಿ ಕೂತ್ಕೊಂಡು ಇದು ಹಿಂಗೆ ಆಗುತ್ತೆ ಇಂದಿಂದ ಡೇಟ್ಗೆ ಆಗುತ್ತೆ ಅಂತ ಇಲ್ಲಿವರೆಗೂ ಯಾವ ಜ್ಯೋತಿಷನು ಹೇಳಿಲ್ಲ. ಹಂಗಿದ್ರೆ ಬಂದ್ ಹೇಳಿ, ಸುಮ್ನೆ ಹಿಂದೆ ಒಂದು ಮುಂದೆ ಒಂದ್ತರ ಇರ್ತಾರೆ ಜ್ಯೋತಿಷಗಳು, ಆ ರೀತಿ ಇರಬಾರ್ದು. ನಿಮ್ ತರ ಓಪನ್ ಆಗೇ ಇರ್ಬೇಕು ಎಲ್ಲರ ತರ. ಆಮೇಲೆ ಗುರುಜಿ ಒಂದ್ ಇದು ಕೇಳ್ಬೇಕಿತ್ತು ಗುರುಜಿ ನಾನು. ಏನು ಆಮೇಲೆ ನಿನಗೆ ಈ ಕಣ್ ಕಾಣಲ್ಲ, ನೀನ್ ಬಂದ್ ನಾನ್ ನಿನ್ನ ಹತ್ರ ದುಡ್ಡು ಇಸ್ಕೋದಿನಿ ನೋಡ, ನಿನ್ನ ಹತ್ರ ಇಸ್ಕೋದಿಲ್ಲ ಅಂದ್ರೆ ತಪ್ಪಾಗತ್ತೆ. ಅವ್ರಿಗೆ ಕಣ್ ಕಾಣಲ್ಲ, ಅವ್ನ್ಗೆ ಅರ್ಥ ಅಲ್ಲ, ಅದಕ್ಕೆ ದುಡ್ಡು ಇಸ್ಕೋದಿಲ್ಲ ಅಂತ ಅಂತಾರೆ. ಆದ್ರೆ ನೀನು ಕೂಡ ಎಲ್ಲರಂತ ದುಡ್ಡು ಕೊಟ್ಟು ಬಂದ್ ಜಾಯ್ನ್ ಆದ್ರೆ ನೆನಪಿದೀನಿ ಕೊಟ್ಟಿದ್ದೀನಿ ನನಗೇನ್ ಪ್ರಾಬ್ಲಮ್ ಇಲ್ಲ. ದುಡ್ಡು ಕೊಟ್ಟಿದ್ದು ಕೂಡ ನಾನು ಅಲ್ಲಿ ದುಡ್ಡು ಕೊಟ್ಟು ಅಲ್ಲಿ ನಿಮ್ ಕ್ಲಾಸ್ ಅಲ್ಲಿ ಕೂತ್ಕೊಳಕ್ಕೆ ಅಷ್ಟು ಇದಿದೆ, ಓಕೆ ದುಡ್ಡು ಕೊಡಲೇಬೇಕು. ಆದ್ರೆ ನಾವು ಟಿವಿಯಲ್ಲೇ ನೀವು ಹೇಳ್ತಿರೋ ಟಿವಿಯಲ್ಲೇ ನೋಡ್ ಕಲಿತೀವಲ್ಲ ಗುರುಜಿ, ಅದಕ್ಕೆ ದುಡ್ಡು ಕೊಡ್ತೀವೋ ನಾವು? ಟಿವಿಯಲ್ಲೇನೆ ನೋಡ್ ಕಲಿತಾ ಇದೀವಿ, ಎಷ್ಟೋ ಕಲ್ತಿದೀವಿ, ಎಷ್ಟೋ ಜನ ಕಲ್ತಿದ್ದಾರೆ. ಕರ್ನಾಟಕ ರಾಜ್ಯ ಅಂತ ಬಿಡಿ, ಹೊರಗಿನ ರಾಜ್ಯದಲ್ಲಿ ಕೂಡ ಕಲಿತಾ ಇದಾರಲ್ಲ. ನೀವ್ ಹೇಳದ್ ನೋಡಿ, ಲೈವ್ ಬಂದ್ ಕೂತ್ಕೋತೀರಾ, ಪ್ರತಿಯೊಂದು ಹೇಳ್ತೀರಾ, ಸಂಪತ್ತಾರೆ ಸಾಧಕತ್ತಾರೆ, ಇದು ಇವ್ರಿಗೆ ಆಗುತ್ತೆ ಇದು ಇವ್ರಿಗೆ, ಇಂತಿಂತ ನಂಬರ್ ಇಂತಿಂತ ಅಂತ ಹೇಳ್ತೀರಾ. ಆಮೇಲೆ ನೀನು ಇವಾಗ ನೆಕ್ಸ್ಟ್ ಇದು ಮುಗಿದ್ಮೇಲೆ ಮುಂಬೈಲ್ ಕ್ಲಾಸ್ ಅನ್ನ ಮಾಡ್ತೀನಿ, ಯಾಕಂದ್ರೆ ಒಬ್ಬ ಮುಂಬೈಲಿಂದ ಒಬ್ರು ಲೇಡೀಸ್ ಬಂದಿದ್ರು ನನ್ನ ಕ್ಲಾಸ್ಗೆ. ಅವರು ನಿನ್ನೆಲ್ಲ ಕೂಡ ಮುಂಬೈಲಿ ಕ್ರಿಕೆಟ್ಗೆ ಹೋದ್ರಂತೆ. ಹೌದು, ಅವರು ನಿನ್ನೆ ನನ್ನ ಪ್ರೋಗ್ರಾಮ್ನ ಮುಂಬೈಲಿ ನೋಡ್ಬಿಟ್ಟು ಸ್ಟೇಡಿಯಂಗೆ ಹೋದ್ರಂತೆ. ಅವ್ರು ಹೇಳಿದ್ರು ನಿಮ್ಮಲ್ಲಿ ನಾವು ನಿಮ್ಮನ್ನು ನೋಡ್ಕೊಂಡು ಹೋದೆ, ನೀವು ಮುಂಬೈ ಸೋಲುತ್ತೆ ಅಂತ ಹೇಳಿದ್ರಿ. ನಾನು ಅರ್ಧ ಗಂಟೆ ಆಯಿತು ಸ್ಟೇಡಿಯಂಗೆ ಹೋಗಕ್ಕೆ, ಹಾಗಾಗಿ ಅವರು ನಿನ್ನೆ ರಾತ್ರಿ ಮತ್ತೆ ಫೋನ್ ಮಾಡಿದಾಗ ನಾನು ಹೇಳಿದೆ 100% ಈ ಸರಿ ಬೆಂಗಳೂರು ಕ್ಲಾಸ್ ನ್ಯೂಮರಾಜಿ ಸ್ಟಾರ್ಟ್ ಆಗಿ 2 ದಿವಸ ಆಗಿದೆ, ನೆಕ್ಸ್ಟ್ ಅಸ್ಟ್ರಾಲಜಿ ಸ್ಟಾರ್ಟ್ ಆಗುತ್ತೆ. ಅಸ್ಟ್ರಾಲಜಿಗೆ ಒಂದು 15 ದಿವಸ ಗ್ಯಾಪ್ ಕೊಡ್ತೀನಿ, ನ್ಯೂಮರಾಜಿ ಆದ್ಮೇಲೆ ಗ್ಯಾಪ್ ಅರ್ಥ ಆಗಲಿ ಅಂತ. ಅದಾದ್ಮೇಲೆ ಈ ಅಸ್ಟ್ರಾಲಜಿ ನ್ಯೂಮರಾಜಿ ಎರಡು ಮುಗಿದ್ಮೇಲೆ ನಾನು ಮುಂಬೈಲಿ ಕ್ಲಾಸನ್ನ ಮಾಡ್ತಾ ಇದ್ದೀನಿ 100%. ನೆಕ್ಸ್ಟ್ ಮುಂಬೈಲಿ ಯಾರ್ಯಾರು ಕ್ಲಾಸನ್ನ ಕಲಿಬೇಕು ಅಂತಿದ್ರೆ, ಮುಂಬೈ ಜನ ಮಂಗಳೂರಿನ ಜನ ತುಂಬ ಜನ ಹೋಟ್ಲು ಬೇಕ್ರಿ ಎಲ್ಲ ಕಡೆ ಇರ್ತೀರ, ಹಾಗಾಗಿ ಒಳ್ಳೊಳ್ಳೆ ಪೊಲೀಸ್ ಆಫೀಸರ್ ಅವರು ಇವರೆಲ್ಲ ಇದ್ದೀರ ಖಂಡಿತಲ್ಲೂ ಕೂಡ, ಮುಂಬೈಲಿ ಬಂದು ಕ್ಲಾಸನ್ನ ಕಲಿ. ದಯವಿಟ್ಟು ನಾನು ಯಾವುದೇ ಕಾರಣಕ್ಕೂ ಕ್ಲಾಸಲ್ಲಿ ಅನ್ಯಾಯ ಮಾಡಿಲ್ಲ, ನಾನು ಮನಸ್ತೃಪ್ತಿಯಾಗಿ ಹೇಳ್ತೀನಿ. ನಾನು ಎದುರುಗಡೆ ಹೇಳ್ತಿಲ್ಲ, ನನಗೆ ಅನ್ಯಾಯ ಮಾಡೋದು ಗೊತ್ತಿಲ್ಲ, ನಾನು ಕೆಲಸ ಮಾಡೋದು ಒಂದೇ ಗೊತ್ತು. ನಾನು ರೋಡಲ್ಲಿ ನಾಳೆ ಬೇಕಾದ್ರೂ ಎಳ್ನೀರು ಅಂಗಡಿ ಇಟ್ಕೊಂಡು ಎಳ್ನೀರು ಕೊಡ್ತೀನಿ, ಆಟೋ ಓಡಿಸ್ತೀನಿ ಖಂಡಿತಲ್ಲೂ ಕೂಡ. ನನಗೆ ಒಟ್ಟಿನಲ್ಲಿ ಕೆಲಸದಲ್ಲಿ ಸದ್ಯ ಇರ್ತೀನಿ, ಯಾವುದೇ ಕೆಲಸ ಮಾಡಿದ್ರೆ ನಾನು ಸದ್ಯದಿಂದ ಮಾಡ್ತೀನಿ. ಹಾಗಾಗಿ ನನ್ನ ಮಾತು ರಫ್ ಇರ್ಬೋದು, ನನ್ನ ಕೆಲಸ ಕರೆಕ್ಟಾಗಿರುತ್ತೆ. ನಿನಗೇನು ಅನಿಸ್ತು, ಕಣ್ ಕಾಣದಿರೋದು ಬಂದು ಕಲ್ತ್ಕೊಂಡೆ, ನೀನು ಅಷ್ಟೇ ದುಡ್ಡು ಕೊಟ್ಟೆ, ನಾನು ಹೇಳಿದೆ ನೀನು ದುಡ್ಡು ಕೊಟ್ಟು ಇವಾಗ ಜಾಯ್ನ್ ಆಗು, ನಿನಗೆ ಕಷ್ಟ ಅಂತ ಬಂದಾಗ ನಾನು ಹೆಲ್ಪ್ ಮಾಡ್ತೀನಿ, ಬೇಕಾದ್ರೆ ಇವಾಗ ತಪ್ಪಾಗುತ್ತೆ ಅಂತ ಹೇಳಿದೆ. ನಿಂಗೆ ಜ್ಞಾಪನ ಇದೆಯಾ? ಹೌದು, ಜ್ಞಾಪಕ ಇದೆ. ನೀವು ಕೊಡ್ಲೇಬೇಕು ಅಂತಾನೆ ಹೇಳಿದ್ರಿ, ಯಾಕಂದ್ರೆ ಎಲ್ಲರ ಹತ್ರ ತಗೊಂಡಿದ್ದೀನಪ್ಪ, ನಿನ್ನ ಹತ್ರ ಹೆಂಗ್ ಬಿಡಕ್ ಬರುತ್ತೆ ಅಂತಾನೆ ಕೇಳಿದ್ರಿ ನೀವು. ಹೌದು, ಸರಿ ಗುರುಜಿ. ಆಮೇಲೆ ನಾನು ಹೇಳಿದೆ, ನಾನು ನಿನಗೆ ಕಷ್ಟ ಅಂತ ಬಂದು ಇದು ಹತ್ತರಷ್ಟು ಬೇಕಾದ್ರೆ ಖರ್ಚು ಮಾಡ್ತೀನಿ ಅಂತ ಹೇಳಿದೆ, ಜ್ಞಾಪನ ಇದೆಯಾ? ಹೌದು, ಹೇಳಿದೆ. ಇದು ಕ್ಲಾಸ್ ಇರಬೇಕು, ನೀನು ಕೊಡ್ಲೇಬೇಕಾಗತ್ತೆ ಅಂದೆ, ಕೊಟ್ಟೆ ನೀನು. ಹಾಗಾಗಿ ನಿನಗೆ ಓಲಿ, ನಿನಗೆ ಅಷ್ಟು ದುಡ್ಡು ಕೊಟ್ಟಿದ್ದಕ್ಕೆ ಖುಷಿ ಆಯ್ತಾ, ಇಲ್ಲ ನಿನಗೆ ನೀನು ಕೂಡ ನಿಮ್ಗೆ ಬೇಜಾರಾಯ್ತಾ? ಮುಂಡೆ ಮಗ ಇವ್ ನನ್ನ ಮಗ ದುಡ್ಡು ಇಸ್ಕೊಬಿಟ್ಟ, ಪಾಪಿ ನನ್ನ ಮಗ, ನನ್ನ ಮಗ ಟಿವಿಲಿ ಒಂದು ಹೇಳ್ತಾನೆ, ಮತ್ತೆ ಆಫೀಸಲ್ಲಿ ಒಂದು ಹೇಳ್ತಾನೆ, ನನ್ನ ಹತ್ರ ಏನಾದ್ರು ಬೈಬೇಕು ಅಂತ ಮನಸ್ಸಲ್ಲಿ ಏನಾದ್ರು ಬೈದಿದ್ಯಾ? ಇಲ್ಲ ಇಲ್ಲ ಇಲ್ಲ, ನಿಮ್ಮ ಹತ್ರ ಕಲ್ತಿದ ಅಂದ್ಮೇಲೆ ಬಯಕಾಗಲ್ಲ. ಒಂದ್ ಗುರು ನಮ್ಗೆ ಬೈಬೋದಾಗಿತ್ತಲ್ಲ, ನೀನು ಮನಸ್ಸಲ್ಲಿ ಪಾಪಿ ನನ್ನ ಮಗ ಎದುರುಗಡೆ ಒಂದ್ ಹೇಳ್ತಾನೆ, ಅಲ್ಲೊಂದ್ ಹೇಳ್ತಾನೆ, ಇಲ್ಲೊಂದ್ ಹೇಳ್ತಾನೆ, ಬರೀ ನಾಟಕ ಆಡ್ತಾನೆ, ಡಬಲ್ ಗೇಮ್ ಆಡ್ತಾನೆ, ಟಿವಿಲಿ ಏನು ಗೊತ್ತಿಲ್ಲ ಅಂತ ನೋಡ್ರಿ, ನಾನು ಸರಿಯಾಗಿ ತಿಂತಾನೆ ಅಂತ ಹೇಳ್ಬೇಕಲ್ವಾ? ನಾನು ತಿಂತೀನಿ ಅಂತ ಹೋಗ್ಬಿಟ್ಟು ಸರಿಯಾಗಿ ತಿಂತೀನಲ್ವಾ? ಅಲ್ಲ ಗುರುಜಿ, ಹಾಗೆಲ್ಲ ಹೇಗೆ ಹೇಳಕ್ಕಾಗತ್ತೆ? ಒಬ್ಬ ಗುರುವಿಂದ ನಾವು ವಿದ್ಯೆ ಕಲ್ತಿರ್ತೇವೆ, ಆಮೇಲೆ ಆ ಗುರುವಿನ ನೋಡಿದ್ರೆ ಗುರುದ್ರವ್ಯ ಆಗ್ಬಿಡ್ತೀವಿ ನಾವು. ಆ ರೀತಿ ಎಲ್ಲ ಹೇಳಕ್ಕಾಗಲ್ಲ, ನಾವು ನಿಮ್ಮಿಂದ ಕಲ್ತಿದೀವಿ ಅಂತ 100% ಹೇಳ್ತೀನಿ ಗುರುಜಿ. ಏಯ್, ನಿನ್ ಕಣ್ ಕಣಕಲ್ಲ, ಅದ್ ಹೆಂಗ್ ಕಲ್ತ್ಕೊಬಿಟ್ಟೆ? ಕಣ್ ಕಣಕಲ್ ತಾನೆ, ನಾನ್ ಬೋರ್ಡ್ ಮೇಲೆ ಬರೀನಲ್ಲಪ್ಪ, ಅಲ್ಲೆಲ್ಲೋ ಹೋಗ್ಬಿಟ್ಟು IPL ಬುಕ್ ಮಾಡ್ತೇನೆ ಅಂತ ತುಂಬಾ ಜನ ಹೇಳಿದ್ರು, ನೀನ್ ಅದ್ ಹೆಂಗ್ ಕಲ್ತ್ಕೊಬಿಟ್ಟೆ? ನೀನ್ ಕಣ್ ಕಣಕಲ್ ಅಲ್ಲ, ಕಿವಿ ಕೇಳಲ್ವ ಗುರುಜಿ? ಬೋರ್ಡ್ ಅಲ್ಲಿ ಬರದೇ, ಬೋರ್ಡ್ ಅಲ್ಲಿ ಬರೋದನ್ನ ಕಾಣದೇ ಇರ್ಬೋದು, ಆದ್ರೆ ಕಿವಿ ಕೇಳುತ್ತಲ್ಲ. ನೀವು ನನಗೆ ಕ್ಲಾಸ್ ಅಲ್ಲಿ ಟೆಸ್ಟ್ ಮಾಡಿದಿರಿ, ಇವ್ನು ಕೇಳಿಸ್ಕೋತದೇನೋ ಇಲ್ಲೋ ಅಂತ ಹೇಳಿ. ನೀವು ಕೇಳಿಸ್ಕೊಂಡಾಗ ಎಲ್ಲಿ ಬಿಟ್ಟಿದ್ದೆ, ಯಾವ್ದು ಗ್ರಹ ಅಂತ ಹೇಳ್ತಿದ್ದೆ, ನಾನು ಎಲ್ಲಿ ಬಿಟ್ಟಿದ್ದೆ ಅಂತ ಕೇಳಿದ್ರಿ ನೀವು. ಏ, ನೀನ್ ಹೇಳು ಅಂತ ಇದ್ರಿ, ಬಟ್ ಅದು ನೀನ್ ಹೇಳು ಅಂದ್ರೆ ನನಗೆ ಐಡೆಂಟಿಫೈ ನಾನೇ ಅಂತ ಗೊತ್ತಾಗ್ತಿಲ್ಲ. ನಾನಾ ಗುರುಜಿ ಅಂತ ಕೇಳಿದ್ರೆ ಹೌದು ನೀನು ಅಂತ ಹೇಳಿದ್ರೆ, ಅವಾಗ ನಾನು ಹೇಳ್ದೆ, ನಾನು ಗುರುಜಿ ನೀವು ಇಲ್ಲೇ ಬಿಟ್ಟಿದ್ರಿ, ಇಷ್ಟಕ್ಕೆ ಬಿಟ್ಟಿದ್ರಿ, ಇದೇ ಗ್ರಹದ ಹೇಳ್ತಾ ಇದ್ರಿ, ಈ ಸಂಖ್ಯೆನ ಹೇಳ್ತಾ ಇದ್ರಿ ಅಂತ ಹೇಳ್ದೆ ನಾನು. ಅವಾಗ ಓ ಹಂಗಾರೆ ಕೇಳಿಸ್ಕೊತಾ ಇದ್ದಾನೆ, ಚೆನ್ನಾಗಿ ಕೇಳಿಸ್ಕೊತಾ ಇದ್ದಾನೆ ಅಂತ ಅವಾಗ ಯೂಸ್ ಮಾಡಿದ್ರಿ ಗುರುಜಿ ನೀವು. ನಿನಗೇನು ಗುಲ್ಬರ್ಗ ಅಷ್ಟದಿಂದ ಬಂದು ಕಲ್ತಲ್ಲ, ನೀವು ಖುಷಿ ಆಯ್ತಾ ಓಲಿ? ಓ ಗುರುಜಿ, ಖುಷಿ ಆಗಿದೆ, ತುಂಬಾ ಖುಷಿ ಆಗಿದೆ.
ಖಂಡಿತ ಅಲ್ಲ, ನಾನೊಂದು ಮಾತಾಡ್ತೀನಿ ಕೇಳು, ನಿನ್ಗೊಬ್ಬನಿಗೆ ಹೇಳ್ಕೊಟ್ಟಿದ್ನಲ್ಲ ಕಣ್ ಕಣ್ದ ಅದಕ್ಕೆ ಸಾಕು. ಹಾಗಾಗಿನೇ ಜಗತ್ತಲ್ಲಿ ಎಲ್ಲಾರು ಕಂಡು ಪ್ರಯೋಜನ ಇಲ್ಲ, ನೀವು ಕಣ್ ಕಾಣದಲ್ಲೇ ಕಲ್ತು ಈ ಮಟ್ಟಕ್ಕೆ ನಾನು ಕಲ್ತಿದ್ದೀನಿ, ನಾನು ಇಂಥ ನಂಬರ್ಗೆ ಗೆಸ್ ಮಾಡ್ತೀನಿ, ಈ ಸಂಪತ್ತಾರ ಇವ್ರಿಗೆ ಆಗುತ್ತೆ ಅಂತ ಗೆಸ್ ಮಾಡ್ತೀನಿ ಮಟ್ಟಕ್ಕೆ ನಾನು ಮಾಡಿದ್ನಲ್ಲ, ನನ್ನ ಕ್ಲಾಸ್ ಮಾಡಿ ಸಾರ್ಥಕ ಆಯ್ತು. ಗುರುಜಿ ನೀವ್ ಹೇಳ್ದಾಗೆ ನಾನು ಅದೇ ತರ ನಾನು 24 KG 15 ಮ್ಯಾಟ್ರಿಗ್ ಒಂದು ಹುಡುಗಿನ ಲವ್ ಮಾಡಿದ್ದೀನಿ, ಅದ್ರ ಬಗ್ಗೆನೆ ಹೇಳ್ಬೇಕಾಗಿತ್ತು. ನನ್ನ ಡೇಟ್ ಆಫ್ ಬರ್ತು ಅವಳನ್ನ ನೋಡಿ ಮ್ಯಾಚ್ ಮಾಡಿ ಹೇಳ್ಬೇಕಿತ್ತು ಗುರುಜಿ. ಖಂಡಿತ ಕೂಡ ನಿನ್ನ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದೀತಾನೆ ಆರ್ಯವರ್ಧನ್ 159S ಅನ್ನೋ ಗ್ರೂಪ್ ಅಲ್ಲಿ ಇದೀನಲ್ಲ 100% ಅಲ್ಲಿ ಇವತ್ತು ನಿನ್ನ ಡೇಟ್ ಆಫ್ ಬರ್ತ್ ಹಾಕು, ಖಂಡಿತ ಕೂಡ ನಿನ್ನ ಜಾತಕವನ್ನ 100% ಹುಡುಗ ಹುಡುಗಿದ ಎಷ್ಟು ಪರ್ಸೆಂಟ್ ಆಗುತ್ತೆ ಅಂತ ಹೇಳ್ತೀನಿ. ಲೈವ್ ಅಲ್ಲಿ ಯಾಕೆ ಬೇಡ, ಖಂಡಿತ ಕೂಡ ಮ್ಯಾಚಿಂಗು, ಯಾಕಂದ್ರೆ ಮ್ಯಾಚಿಂಗ್ ತುಂಬಾ ಟೈಮ್ ತಗೋದೆ. 100% ಹೇಳ್ತೀನಿ, ಯಾಕಂದ್ರೆ ನೀನ್ ಕಣ್ ಕಾಣದಲ್ಲೇ ಈ ಮಟ್ಟಕ್ಕೆ ನಿನ್ನ ನೀನ್ ಫಾಲೋ ಮಾಡ್ತಿದ್ದೆ, ನಿನ್ ನಂಬರ್ನ ನೀನ್ ಫಾಲೋ ಮಾಡ್ತಿದ್ದೆ, ನಕ್ಷತ್ರ ನೀನ್ ಫಾಲೋ ಮಾಡ್ತಿದ್ರೆ ದೇವ್ರು ನೀನ್ ಚೆನ್ನಾಗಿಟ್ಟಿರ್ತಾನೆ. ಯಾಕಂದ್ರೆ ಕಣ್ ಕಾಣದೇ ಇದ್ದವರೆಲ್ಲರೂ ಕೂಡ ನಾನು ಏನು ಹೇಳ್ಕೊಡಲ್ಲ ಅಂದ್ರು, ಕಣ್ ಕಾಣನೊಬ್ಬ ನೀನ್ ನಾನು ಕಲ್ತೀನಿ ಅಂದಲ್ಲ ಕರ್ನಾಟಕ ಜನತೆಗೆ ಸಾಕು, ಖಂಡಿತ ಕೂಡ ನಾನು ಯಾರು ಅಂತ ಕರ್ನಾಟಕ ಜನತೆ ಇವತ್ತು ಅರ್ಥ ಆಗುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ಸರಂಜನರ್. ವೀಕ್ಷಕರೇ, ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿತಿ. ಮತ್ತೊಂದು ಬ್ರೇಕ್ ಆದ್ಮೇಲೆ ರಾಮನಂತರ ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗುರುಜಿ ಮತ್ತೊಂದು ಕಾಲ್ ಇದೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು? ಮುರಳಿ ಮೋಹನ್ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಮುರಳಿ ಅವರೇ? ಬಳ್ಳಾರಿಲಿದೆ ಮೇಡಮ್. ಬಳ್ಳಾರಿಯಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಮೇಡಮ್. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 5/10/1978. 1978. ಸಮಯ 1:30 ಮಧ್ಯಾಹ್ನ. ಮಧ್ಯಾಹ್ನ 1:30. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮ್ ಟೈಮ್ ಯಾವಾಗ್ಲೂ ಚೆನ್ನಾಗೈತೆ ಸರ್. ನಮ್ದು 5ನೇ ತಾರೀಕು ಕೊಟ್ಟಿದ್ವಿ. ಹೇಳ್ತಿ ಒಗ್ಗೆ 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 ಅಂತೀವಿ. ನಾನು 5ನೇ ತಾರೀಕು. ಹೌದು ಸರ್. ಯಾವಾಗ ಸರ್ ನಮ್ ಟೈಮ್ ಬೇಸಿರೋದ? ಇನ್ ಮುಂದೆ ಚೆನ್ನಾಗಾಗತ್ತಲ್ಲಿಯೇ. ನಿಮ್ಗೆ ಹಂಗಂದಾಗ ಏನ್ ಅನ್ಸ ಸರ್? ಓದೋಷ್ಟೇ ನಾನು ಹೇಳಕ್ ಸ್ಟಾರ್ಟ್ ಮಾಡಿದೆ. ಅವಾಗ ಏನ್ ಅನ್ಸೋದು? ಚೆನ್ನಾಗಿತ್ತು, ಚೆನ್ನಾಗಿದೆ. ಕೇಳಿದ್ದೆ ಎಲ್ಲ ಪರ್ಫೆಕ್ಟ್ ಇದೆ ಸರ್. ಈ ವರ್ಷ ಮಾತ್ರ ಭಾರಿ ಬ್ಯಾಡ್ ಐತಿ. ಹೌದೌದು, ವಿರಾಟ್ ಕೊಹ್ಲಿಕ್ಕಿಂತ ಬೇಕಾ ಸರ್? ವಿರಾಟ್ ಕೊಹ್ಲಿ ಏನ್ ಚಿರತೆ ತರ ಆಡನಲ್ವಾ ಸರ್? ಅಲ್ಲ, ಹೌದೌದು ಸರ್, ಹೌದು ಸರ್. ಹಾಗಾಗಿ ನೋಡಿ 5ನೇ ತಾರೀಕು ಒಳ್ಳೆ ನೋಡಿ, ಅವತ್ತು ಬಹಳ ವಿಶೇಷ. 43 ಆಲ್ಔಟ್ ಆಗ್ಬಿಟ್ರು ಮೊನ್ನೆ. 14ನೇ ತಾರೀಕು ಪುಣೆ ಒಂದು ಪಂಜಾಬ್ ಅವ್ನ ಕ್ಯಾಪ್ಟನ್ ಮ್ಯಾಕ್ಸ್ವೆಲ್ 14ನೇ ತಾರೀಕು. ಹೌದು ಸರ್, ಹೌದು. ಆದ್ರೆ ಅವನು ಅವತ್ತು 73 ಆಲ್ಔಟ್ ಅವ್ರು. ಇವತ್ತು ಅವನು ನೋಡಿ, ಇಲ್ಲಿ ಮ್ಯಾಕ್ಸ್ವೆಲ್ 14ನೇ ತಾರೀಕು ಅವನು ಈನ ಮನೆ ಸೋತರು. ಇವಾಗ ವಿರಾಟ್ ಕೊಹ್ಲಿ 5ನೇ ತಾರೀಕು, ಅವನು ಈನ ಮನೆ. ಇವತ್ತು ಗಂಭೀರ ಇದ್ದಾರೆ, ಇವತ್ತು ಏನಾಗುತ್ತೋ ಗೊತ್ತಿಲ್ಲ. ಯಾವಾಗ ಸರ್ 9ನೇ ತಿಂಗಳ ಮೇಲೆ ಚೆನ್ನಾಗೈತೆ ಸರ್? 100% ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದ, ಸಖತ್ ಪವರ್ಫುಲ್ ಆಗಿದೆ. ನೀವು ತುಂಬಾ ಚೆನ್ನಾಗಿರ್ತೀರಾ. ಇನ್ ಮುಂದೆ ನಿಮ್ಮ 5ನೇ ತಾರೀಕುಗೆಲ್ಲ ಇನ್ ಮುಂದೆ ಟೈಮ್ ಸಖತ್ ಆಗಿದೆ. ಬರ್ದಿಟ್ ಕೇಳಿ ನೋಡಿ, ನೀವು ಮಹಾರಾಜಿಗೆ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬ್ರಹ್ಮ ಅಂತ ಕರ್ನಾಟಕ ಜನ ನನ್ನನ್ನು ಗುರುತಿಸಿದರೆ ಅದನ್ನ ನಾನು ಹಾಳು ಮಾಡ್ಕೊಳಕ್ ಇಷ್ಟಪಡಲ್ಲ. ಇನ್ ಮುಂದೆ 5ನೇ ತಾರೀಕುವರೆಗೆ ಮುಟ್ಟಿದ್ದೆಲ್ಲ ಬಂಗಾರ ಆಗುತ್ತೆ, ಹೆದರಬೇಡಿ. ನನ್ನ ಆಶೀರ್ವಾದ ಅಂತ ಇದ್ದೇ ಇರುತ್ತೆ 5ನೇ ನಂಬರ್ ಮೇಲೆ, ಯಾಕಂದ್ರೆ ನಾನೇ 5ನೇ ತಾರೀಕು ಕೊಟ್ಟಿದ್ದೀನಿ. ಹಾಗಾಗಿ 100% ಇನ್ ಮುಂದೆ ಚೆನ್ನಾಗಿರ್ತಾರೆ ಸರ್, ಒಳ್ಳೇದಲ್ಲಿ ನಿಮಗೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ಕಾಗಿ. ಗುರುಜಿ, 8ನೇ ತಾರೀಕು 5:30 ಡೇಂಜರ್ ಅಂತ ಹೇಳ್ತಿದ್ರೆ, ಇವರಿಗೆ ಒಬ್ಬರಿಗೆ ಯಾಕೆ ಸ್ಪೆಷಲ್ ಅಂತ? ಇವ್ರಿಗೆಲ್ಲ 5ನೇ ತಾರೀಕು ಕೊಡ್ತಾರೆ, ಇನ್ ಮುಂದೆ ಚೆನ್ನಾಗಿರ್ತಾರೆ 100%. ಅದು 5ನೇ ತಾರೀಕು ಕೆಟ್ಟದಾಗುತ್ತೆ. 5ನೇ ತಾರೀಕು ಗುರುಜಿ ಹೆಂಗೆ? ಅದು ಎರಡ್ ತರ ಇದೆ. ಯಾಕಂದ್ರೆ ಈ ನಡುವೆ 8ನ ಮತ್ತೆ ಮಕ್ಕಳನ್ನ ಗಮನಿಸ್ತಾರೋ, ಇಲ್ಲ ಕಳ್ತನ ಮಾಡೋದು ಗಮನಿಸ್ತಾರೋ, ಇಲ್ಲ ಕ್ರಿಕೆಟ್ ನೋಡೋದು ಗಮನಿಸ್ತಾರೋ, ನಮ್ಮನ್ನಂತೂ ಬಹಳ ಜನ ಗಮನಿಸ್ತಾರೆ. ಮತ್ತೆ ಸುಮ್ಮನೆ ಅರ್ಧಂಬರ್ಧ ಕಲ್ತ್ಕೊಂಡ್ಬಿಟ್ಟು ಫೇಸ್ಬುಕ್ ಅಲ್ಲಿ ಏನಾರು ಹಾಕ್ಬಿಡ್ತಾರೆ. ಇನ್ನೂ ಕಲ್ತಿದ್ ಬಹಳ ಇರುತ್ತೆ. ಯಾಕಂದ್ರೆ ನಾನು 2ನೇ ಕ್ಲಾಸಿಂದ ಈ ಸಬ್ಜೆಕ್ಟ್ ಅನ್ನ ಕಲ್ತಿದ್ದೀನಿ, 2ನೇ ಕ್ಲಾಸಿಂದ ನನ್ನ ಸಬ್ಜೆಕ್ಟ್ ಅನ್ನ ಕಲ್ತಿದ್ದೀನಿ. ಹಾಗಾಗಿ ನನ್ನ ಮಗಳಿಗೆ ನಾನು ಖಂಡಿತ ಕೂಡ 1ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿಸ್ತೀನಿ 100%. 5 ವರ್ಷಕ್ಕೆಲ್ಲ ನಾನು ನನ್ನ ಮಗಳು ಜ್ಯೋತಿಷ ಹೇಳಿಸ್ತೀನಿ. ಬೇಕಾದ್ರೆ ನನ್ನ ಮಗಳು ಇವಾಗ 2 ವರ್ಷ, ನೀವು ಇನ್ನು 2 ವರ್ಷ ಜನಶೀಲೆ ಇದ್ಬಿಟ್ರೆ ನನ್ನ ಮಗಳು ನೀವು ಆಂಕರ್ ಮಾಡಿಸ್ತೀನಿ ಬೇಕಾದ್ರೆ 100%. ಇನ್ನು 2 ವರ್ಷಕ್ಕೆ ಅವಳು ಆಂಕರ್ ಅವಳು ಜ್ಯೋತಿಷ ಹೇಳಿಸ್ತೀನಿ ನನ್ನ ಕೈಯಲ್ಲಿ. ಯಾಕಂದ್ರೆ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನನ್ನ ಮಗಳು ದಿ ಬೆಸ್ಟ್ ಬ್ರಿಲಿಯಂಟ್ ಮೈಂಡ್ ಅನ್ಸುತ್ತೆ. ಯಾಕಂದ್ರೆ ನನ್ನ ಮಗಳು 100% ಒಂದು ಪ್ರೈಮ್ ಮಿನಿಸ್ಟರ್ ಆಗಂತ ಜಾತಕ 100%. ಯಾಕಂದ್ರೆ ನಾನು ಬ್ರಹ್ಮನ್ಗೆ ಅಪ್ಲಿಕೇಶನ್ ಹಾಕ್ಬಿಟ್ಟು ಈ ಟೈಮ್ನ 30ನ ಡೆಲಿವರಿ ಮಾಡಿಸ್ತಾನೆ. ದೇವರಿಗೆ ಅಪ್ಲಿಕೇಶನ್ ಹಾಕಿ ಲೆಟರ್ ಕಳಿಸಿದ್ದೆ, ಕೊರಿಯರ್ ಮಾಡಿದ್ದೆ, ಫೋನ್ ಮಾಡಿದ್ದೆ. ಅಂದ್ರೆ ನನಗೆ ಟೈಮ್ ಬೇಕು ಅಂತ. ಆ ಟೈಮ್ಗೆ 8 ವರ್ಷ ವೈಟಿಂಗ್ ಕೂಡ ಮಾಡಿದ್ದೆ. 8 ವರ್ಷ ವೈಟ್ ಮಾಡಿ ಇನ್ನು ಒಂದೇ ಒಂದು ದಿವಸ ಇತ್ತು ಶುಕ್ರ ಆಚೆ ಬದಲಾವಣೆ. ಏ ಶುಕ್ರ ಈ ಕಡೆ ಇರಪ್ಪ ನೀನು, ನಾಳೆ ಬರುವಂತ ಇವತ್ತು ಸುಮ್ಮನೆ ಇರೋ, ನನ್ನ ಮಗಳು ಡೆಲಿವರಿ ಆದ್ಮೇಲೆ ನೀನು ಚೇಂಜ್ ಆಗ್ಬೇಕು, ಇರೋ ನೀನು ಸುಮ್ಮನೆ 11ನೇ ಮೇಲೆ ಅಂತ ಹೇಳಿದ್ದೆ. 11ನೇ ಮೇಲೆ ಶುಕ್ರ ನಿಲ್ಸಿದ್ದೆ, 11ನೇ ಮೇಲೆ ಬುಧ ನಿಲ್ಸಿದ್ದೆ, 11ನೇ ಮೇಲೆ ಶನಿ ನಿಲ್ಸಿದ್ದೆ. ಹಂಗೆಲ್ಲ ಮಾಡಿದ್ದು ಭಾಳ ಒಬ್ಬರು ಜ್ಯೋತಿಷದಲ್ಲಿ. ಜ್ಯೋತಿಷದಲ್ಲಿ ಅಂದರೆ ಅವರು ದೇವರಾಗಿ ಮಾಡಿದ್ದು, ಮನಸ್ಸಾಗಿ ಇವತ್ತು ಭೂಮಿಲಿ ಯಾರು ಮಾಡಿಲ್ಲ. ಹಾಗಾಗಿ 100% ನನ್ನ ಮಗಳಿಗೆ ಒಂದು ಕಾಸ್ಟ್ಯೂಮ್ ಕೂಡ ಅವಳು ವೈಬ್ರೇಷನ್
ಬಣ್ಣನೇ ಇರುತ್ತೆ 100% ಅವಳಿಗೆ ಬಣ್ಣ ಕೂಡ ಅವಳ ಫೇವ್ರೇಟ್ ಬಣ್ಣನೇ ತಂದು ಹಾಕ್ಸೋದು. ನೀವು ಕಂದಿತ್ತಲ್ಲ ಕೂಡ ಅವಳಿಗೆ ಕಿವಿ ಸುಸಕ್ ಕೂಡ ಅಷ್ಟೇ, ನಾನು ಬೆಂಗಳೂರಿಂದ ಅವಳ ಫೇವ್ರೇಟ್ ಡೇಟು ಫೇವ್ರೇಟ್ ನಕ್ಷತ್ರನ ಕರ್ಕೋಗಿದ್ದೆ ನಾನು, ಅವತ್ತು ಅಕ್ಷಯ ತುದಿಗಿನ ಬ್ಯಾಲೆನ್ಸ್ ಇತ್ತು ಖಂಡಿತಲ್ಲ ಕೂಡ, ಅವತ್ತು ಕರ್ಕೋಗಿ ನಾನು ಕಿವಿ ಸುಸಿದ್ದೆ. ನೀವು ಅಷ್ಟು ಹೋಮ್ವರ್ಕ್ನ ಯಾರು ಮಾಡೋಕ್ಕಾಗಲ್ಲ. ನನ್ನ ಮಗಳಿಗೆ ಒಬ್ಬನ ಅವಳಿಗೆ ಫೇವ್ರೇಟ್ ಆಗ ನಕ್ಷತ್ರ ಫೇವ್ರೇಟ್ ಆಗ ಡೇಟನ್ನು ಕರ್ಕೊಬಿಟ್ಟು ಕಿವಿ ಸುಸಲ್ಲ ಯಾರು, ಕಿವಿ ಸುಸ್ಬಿಡ್ತಾರೆ ಅವ್ರಿಗೆ, ಆಗೋರನ್ನೇ ಕರ್ಕೊ ಸುಸ್ಬೇಕಲ್ಲ ಡೇಟನ್ನು. ಅಷ್ಟು ವರ್ಕ್ ಮಾಡಿದ್ದೆ 100%. ನಾನು ಅಬ್ಸರ್ವ್ ಮಾಡಿರೋ ಪಕ್ಕರಿಗೆ ನನ್ನ ಮಗಳಿಗೆ ಜ್ಯೋತಿಷ್ಯ ಹೇಳಿಕೊಡ್ತೀನಿ, ಅವಳು ಜ್ಯೋತಿಷ್ಯ ಹೇಳಬೇಕು ಅಂತ ನನಗೆ ಅವಶ್ಯಕತೆ ಇಲ್ಲ, ಯಾಕಂದರೆ ಜ್ಯೋತಿಷ್ಯ ಎಲ್ಲವನ್ನೂ ತಿಳಿಸ್ಕೊಡುತ್ತೆ. ಆಮೇಲೆ ನಾನು ತುಂಬ ಇಷ್ಟಪಟ್ಟಿರೋದು ನನ್ನ ಮಗಳನ್ನ ಓದಿಸಿ ಒಂದು ಡಾಕ್ಟ್ರು ಮಾಡಿಸಿ. ತುಂಬ ಹಲವಾರು ಹಿಂದೆ ತುಂಬ ಜನಕ್ಕೆ ನಮ್ಮ ಮಕ್ಕಳಾಗಲ್ಲ, ಯಾಕಂದರೆ SSLCಗೆಲ್ಲ ಮಕ್ಕಳು ಪೋಲ್ ಬಿದ್ದೋಗ್ಬಿಡ್ತವೆ, ಎಲ್ಲ ಎಲ್ಲ ಒಂದು ಹಾಳು ಮಾಡ್ಕೊಬಿಟ್ಟಿರ್ತಾರೆ ಅವ್ರ ಜೀವನವನ್ನು, ಯಾಕಂದರೆ ಈ ಮೊಬೈಲ್ ಆ ಮಟ್ಟಕ್ಕೆ ಹಾಳು ಮಾಡಿಬಿಡುತ್ತೆ ಖಂಡಿತಲ್ಲೂ ಕೂಡ. ಇವತ್ತೇನು ಲೈವಿಗೆ ಬಂದು ಜ್ಯೋತಿಷ್ಯ ಹೇಳಬೇಕಲ್ಲ, ಫೇಸ್ಬುಕ್ಕಲ್ಲಿ ಎಷ್ಟು ಬೇಕಾದ್ರೂ ಹೇಳ್ಬೋದು, ಹಾಗಾಗಿ ಆ ಮಟ್ಟಕ್ಕೆ ಇರುತ್ತೆ. ಆವಾಗ ಮುಂದಕ್ಕಿನ್ನ ಮಕ್ಕಳಾಗಲ್ಲ 100%, ಬಹಳ ಕಮ್ಮಿ ಆಗುತ್ತೆ ಮಕ್ಕಳ ಸಂತಾನ. ಹಾಗಾಗಿ ಅವಳು ಮಕ್ಕಳ ಬಗ್ಗೆ ಡಾಕ್ಟರ್ ಓದಿ ಆ ನ್ಯೂಮರಾಜಿ ಅಸ್ಟ್ರಾಲಜಿ ಎರಡನ್ನೂ ಬೆರಿಕೆ ಮಾಡಿ ಒಂದು ಡಾಕ್ಟ್ರಾಗಿ ಅಬ್ಸರ್ವ್ ಮಾಡಿದಾಗ ಅವಾಗ 100% ಪೇಷೆಂಟ್ ಎಲ್ಲವೂ ಸಕ್ಸಸ್ ಆಗುತ್ತೆ. ಯಾಕಂದರೆ ನನ್ನಲ್ಲಿ ಏನಕ್ಕಪ್ಪ, ನಾನು ನೋಡಿ ನಾನು ಇವತ್ತು ಕೂಡ ಹೇಳ್ತೀನಿ, ನಾನು ತಿಂಡಿ ತಿಂದುಬಿಟ್ಟು ಅದು ನಾನು ಫೇಸ್ಬುಕ್ಕಲ್ಲಿ ಮಾತಾಡ್ಕೊಂಡು ತಿಂದೆ, ತಿಂಡಿ ತಿಂದುಬಿಟ್ಟು ಅಲ್ಲಿ ತಿಕ್ಕಿ ಸ್ನಾನ ಮಾಡಿ ಬಂದೆ ನಾನು 100%. ಎಲ್ಲರೂ ನೀವು ಅಲ್ಲಿ ತಿಕ್ಕಿ ಸ್ನಾನ ಮಾಡಿದ್ಮೇಲೆ ತಿಂಡಿ ತಿಂತೀರ ಅಂದರೆ ನನಗೆ ಗೊತ್ತಿಲ್ಲ ರೀ, ಅದು ಇಲ್ಲಿರಬೇಕು. ಇಲ್ಲಲ್ಲ ಖಂಡಿತಲ್ಲ ಕೂಡ ಅಷ್ಟು ಟೈಮ್ ಸಾಕಾಗ್ತಿಲ್ಲ ನನ್ನ ಕಡೆ, ಟೈಮ್ ಸಾಕಾಗ್ತಿಲ್ಲ. ಹಾಗಾಗಿ ನಾನು ಈ ಥರದ ವರ್ಕ್ ಮಾಡ್ತೀನಿ. ಹಾಗಾಗಿ ನನ್ನ ಒಂದು ಸಬ್ಜೆಕ್ಟ್ ಏನಪ್ಪ ಅಂದರೆ ಮುಂದಕ್ಕೆ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಹಾಗಾಗಿ ನನ್ನ ಮಗಳು 100% ಡಾಕ್ಟ್ರನ್ನ ಮಾಡಿಸಿ, ಡಾಕ್ಟರ್ ಆದಮೇಲೆ ಈ ಥರದ ಒಂದು ವೈಬ್ರೇಷನ್ನ ಮಾಡಿಸಿ ಅಸ್ಟ್ರಾಲಜಿ ನ್ಯೂಮರಾಜಿನ ಕಲಿಸಿದಾಗ ಒಂದು ಪೇಷಂಟ್ ಹೇಗೆ ಗೆಲ್ಲುತ್ತಾರೆ ಅಂತ ಗೊತ್ತಾಗ್ಬೋದು. ಯಾಕಂದರೆ ಬೇರೆಯವ್ರು ಎಲ್ಲರೂ ಪರಿಹಾರ ಪರಿಹಾರ ನೋಡ್ರಿ, ನನ್ನ ಮೇಲೆ ಇವತ್ತು ಇಷ್ಟು ಮಟ್ಟಿಗೆ ಒಂದು ಕೆಟ್ಟ ಅಪರಾಧ ಬಂದರೂ ಕೂಡ ನನ್ನ ಆಡಿಯನ್ಸ್ ಇವತ್ತು ಕಮ್ಮಿ ಆಗಿಲ್ಲ, ನನ್ನ ಅಭಿಮಾನಿಗಳು ಇವತ್ತು ಕಮ್ಮಿ ಆಗಿಲ್ಲ, ಕರ್ನಾಟಕ ಜನ ಇವತ್ತು ಅಭಿಮಾನಿಗಳು ಎಲ್ಲರೂ ಹೇಳ್ತಾರೆ. ಇತ್ತೀಚೆಗೆ ನನ್ನನ್ನು ಮುಂಚೆ ಹೇಳ್ತಲ್ಲ, ನೀವು ದೇವರು, ನೀವು ದೇವರು, ಈ ಭೂಮಿಗೆ ದೇವರು ಅಂತ ಹೇಳ್ತಾರೆ. ಯಾಕಂದರೆ ಕರ್ನಾಟಕದಲ್ಲಿ ಈ ಥರ ಒಂದು ಅಸ್ತಲಾಜನ ಒಬ್ಬ ದೇವರು ಅಂತ ಅನ್ನಿಸ್ಕೊಳಕಲ್ಲ, ನೀವು ಹೇಳಿದ್ದು ನಡೀತಿದೆ ಅಂತ ಹೇಳ್ತಾರೆ, ನನಗೆ ಸಾರ್ಥಕ ಆಗುತ್ತೆ. ಯಾಕಂದರೆ ಇವತ್ತು ಕೂಡ ಆ ಮಾತನ್ನು ಅನ್ನಿಸ್ಕೊಳಕ್ಕೆ ಯಾರು ಕೇಳುವ ಆಗಲ್ಲ. ಯಾಕಂದರೆ ನಾನು ಹೇಳಿದ್ನಲ್ಲ, ಇಡೀ ವರ್ಲ್ಡ್, ನಮ್ಮ ಕರ್ನಾಟಕ ಅಲ್ಲ, ಇಡೀ ವರ್ಲ್ಡಲ್ಲಿ ಎಷ್ಟು ಜನ ಅಸ್ಟ್ರಾಲಜರ್ ನ್ಯೂಮರಾಜ್ ಇದ್ರೆ ಒಂದ್ ಕಡೆ ನಿಂತ್ಕೊಳ್ಳಿ, ನಾನು ಒಬ್ಬ ಒಂದ್ ಕಡೆ ನಿಂತ್ಕೊಳ್ತೀನಿ, ಶ್ರೀಕೃಷ್ಣ ಪರಮಾತ್ಮ ತರ ನಾನು, ನಾನು ಹೇಳಿದ್ದೆ ನಡೀತಿದ್ದೆ, ನನಗೆ ನಂಬಿಕೆ. ಯಾಕಂದ್ರೆ ನಂಗೆ ಆ ದೇವ್ರ ಆ ಕೆಲಸ ಕೊಟ್ಟ, ನಾನು ಹೇಳ್ತೀನಿ. ನಾನು ಇವತ್ತವರೆಗೂ ಕೂಡ ಜ್ಯೋತಿಷ್ಯದಲ್ಲಿ ಸುಳ್ಳು ಪರಿಹಾರಗಳನ್ನ ಹೇಳ, ಅಮ್ಮ ಇದು ಮಾಡಮ್ಮ ಸರಿಯಾಗುತ್ತೆ ಅದು ಮಾಡ, ನಾನು ಅಪುರಾಣನೇ ಹೇಳ, ಈ ನಕ್ಷತ್ರ ಫಾಲೋ ಮಾಡಮ್ಮ, ಈ ಡೇಟ್ ಫಾಲೋ ಮಾಡಿ, ನಿನ್ನ ಟೈಮ್ ಇಲ್ಲಿಂದ ಚೆನ್ನಾಗಿ, ನಾನು ಅಷ್ಟು ನೇರವಾಗಿ ಹೇಳ್ತೀನಿ. ಬರೀ ಎಲ್ಲರೂ ದುಡ್ಡು ಕಿತ್ಕೊಳಕ್ಕೆ ಜ್ಯೋತಿಷ್ಯ ಕಲಿತಾರೆ, ನನ್ನ ಹತ್ರ ಸ್ಟೂಡೆಂಟ್ಗಳು ಕೂಡ ಅವು ಅದೇ ಮಾಡ್ತವೆ. ದಯವಿಟ್ಟು ಅದನ್ನು ಮಾಡಬೇಡಿ, ದಯವಿಟ್ಟು ಇನ್ನೂ ಪ್ರಾಕ್ಟೀಸ್ ಮಾಡಿ. ನಿಮ್ದು ಏನು ನಿಮ್ಮ ಮುಳುಗೋಗಿಲ್ಲ, ಇವತ್ತೇ ನಿಮ್ಮ ಹೆಂಡತಿ ಮಕ್ಕಳನ್ನೆಲ್ಲ ಸಾಕಬೇಕು ಅಂತ ಏನಿಲ್ಲ, ಲಾಸ್ಟ್ ಇಸ್ ನೀವು ಒಂದು ಮನೆ ಕಟ್ಟಿಸ ಹತ್ರ ಸಾಕು. ಅವತ್ತು ನಮ್ಮ ಅಪ್ಪ ಒಂದು ಮನೆ ಕಟ್ಟಿರ್ತಾನಪ್ಪ ಅಂತ ಆ ಮನೆಯಲ್ಲಿ ಖಂಡಿತಲ್ಲಿ ಕೂಡ ಫೋಟೋ ಇಟ್ಬಿಟ್ಟು ತೀತಿ ಊಟನ ಇಟ್ಬಿಟ್ಟು ಊದ್ಗಡ್ಡೆಗೆ ಅಕ್ಕಿ ಲೋಟಕ್ಕೊಂಡು ಸಿಗಿಸ್ತಾರೆ, ಆ ಸಿಕ್ಸ್ ಹತ್ರ ಬದುಕಿ ಖಂಡಿತಲ್ಲಿ ಕೂಡ ಅದೇ ಬಾಟ್ಲಿಗೆ ಎಣ್ಣೆ ಹೊಯ್ಕೊಬಿಟ್ಟು ಬಾರಲೇ, ನನ್ನ ಮಗ ನಮ್ಮ ಅಪ್ಪ ಎಲ್ಲ ಹಾಳು ಮಾಡಿಬಿಟ್ಟ ಪಾಪಿ, ನನ್ನ ಮಗ ಪಕ್ಕದ ಮನೆಯೆಲ್ಲ ಸೈಟ್ ಮಾಡೋದ್ರೆ ಅವ್ರ ಅಪ್ತಿರು, ನಮ್ಮ ಅಪ್ಪ ಒಂದು ತೀತಿ ಮಾಡೋಕೆ ಒಂದು ಜಾಗನೂ ಮಾಡಿಟ್ಟಲ್ಲ, ಒಂದು ಮಾಡೋಕೆ ಅನ್ನೋ ಥರ ಬದುಕ್ಬೇಡಿ ಖಂಡಿತಲ್ಲಿ ಕೂಡ. ಮತ್ತೆ ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿ ಆಗ್ತೀನಿ. ದಯವಿಟ್ಟು ಎಲ್ಲಿ ಹೋಗ್ದಂಗೆ ನಾಳೆ ಅವ್ರಿಗೆ ಇಲ್ಲೇ ಕಾಕಿ ಕುತ್ಕೋಬೇಡಿ, ನಿಮ್ಮ ಕೆಲಸ ಮಾಡ್ಕೊಂಡು ನಾಳೆ 9ವರೆಗೆ ಬರೀ, ನಾನು ನಿಮ್ಮ ಜೊತೆ 9ವರೆಗೆ ಬರ್ತೀನಿ. ಓಕೆ ವೀಕ್ಷಕರೇ, ಇದು ಇವತ್ತಿನ ಆಯುರ್ವೇದನ್ 1.5 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನಮಸ್ಕಾರ.